ನಮಸ್ಕಾರ. ನಮ್ಮ ವೈದ್ಯಶಾಲಾ ಪ್ರೆಸೆನ್ಸ್ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತು ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅಂದ್ರೆ ಸಂಧಿವಾತ. ಈ ಸಂಧಿವಾತ ಯಾತಕ್ಕೋಸ್ಕರ ಬರುತ್ತೆ, ಜೊತೆಗೆ ಸಂಧಿವಾತ ಬಂದಾಗ ವಿಪರೀತ ನೋವು ಕಾಣಿಸಿಕೊಳ್ಳುತ್ತೆ, ಬಾವು ಕಾಣಿಸಿಕೊಳ್ಳುತ್ತೆ, ಸೆಳೆತವಾಗುತ್ತೆ, ಸೊ ಇದೆಲ್ಲ ಪ್ರಾಬ್ಲಮ್ ಕೂಡ ಇರುತ್ತೆ. ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಆಶಾರಾಣಿ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಪ್ರಮುಖವಾಗಿ ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆರ್ಥರೈಟಿಸ್ ಅಂದ್ರೇನು, ಇದರ ಲಕ್ಷಣಗಳೇನು, ಯಾವ ಕಾರಣಗಳಿಂದ ಬರುತ್ತೆ? ಎಸ್, ಈಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಸಾಕಷ್ಟು ಪೇಷೆಂಟ್ಸಲ್ಲಿ ಜಾಯಿಂಟ್ಸಲ್ಲಿ ಪೇನ್ ಆಗ್ತಾ ಇದೆ ಅಥವಾ ಕೀಲಿಗಳಲ್ಲಿ ನೋವು ಆಗ್ತಿದೆ ಅಂತ ತುಂಬ ಪೇಷೆಂಟ್ಸ್ ಹೇಳುವಂಥದ್ದನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಆ್ಯಂಡ್ ಮೋರೋವರ್ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ಆರ್ಥ್ರೈಟಿಸ್ ಅಟ್ಲೀಸ್ಟ್ ಒಬ್ರಿಗಾದರೂ ಸಫರ್ ಪಡೋವಂಥವ್ರು ಕೂಡ ಇತ್ತೀಚೆಗೆ ಜಾಸ್ತಿನೇ ನಾವು ಪೇಷೆಂಟ್ಸ್ನ ನೋಡ್ತಾ ಇದ್ದೀವಿ. ಕೀಲಿಗಳ ನೋವಲ್ಲಿ, ಗಂಟುಗಳಲ್ಲಿ ನೋವಲ್ಲಿ ಅಥವಾ ಜಾಯಿಂಟ್ಸ್ ಪೇನ್ ಅಂತ ಹೇಳುವಂಥವ್ರು ತುಂಬಾ ಆಗ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಅನ್ನೋಂಥದ್ದು ನಾವು ತಿಳ್ಕೊಳ್ಳುವಂಥದ್ದಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಗೆ ನಾನಾ ರೀತಿಯಾದಂಥ ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ಮುಖ್ಯವಾಗಿ ಕಾಣಿಸ್ಕೊಳ್ಳೋಂಥ ಆರ್ಥ್ರೈಟಿಸಲ್ಲಿ ನಾವು ನೋಡುವಂಥದ್ದಾದರೆ ಈಗ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳುವಂಥದ್ದಾದರೆ ಈಗ ಎಷ್ಟೋ ಪೇಷೆಂಟ್ಸಲ್ಲಿ ಈ ಆಸ್ಟಿಯೋಆರ್ಥ್ರೈಟಿಸ್ ಇರೋವಂಥವ್ರಿಗೆ ಮೇನ್ ಈ ಆಸ್ಟಿಯೋಆರ್ಥ್ರೈಟಿಸ್ ಅಂತಂದರೆ ನಮ್ಮ ಮೂಳೆಗಳ ಸವಿತ ಅಂತ ಹೇಳ್ಬೋದು. ಜಾಯಿಂಟ್ಸಲ್ಲಿ ಸವಿತ ಉಂಟಾಗೋದನ್ನು ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಪೇಷೆಂಟ್ಸ್ಗೆ ಮುಖ್ಯ ಕಾರಣ ಅಂತ ತಿಳ್ಕೊಂಡಾಗ ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಆಫ್ಟರ್ 40, 50, 60 ಇಯರ್ಸ್ ನಾವು ನೋಡ್ತಾ ಹೋದಾಗ ನಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವಂಥದ್ದು, ಮೂಳೆಗಳ ಸತ್ವ ಕಡಿಮೆ ಆಗುವಂಥದ್ದು, ಇನ್ನು ಕೆಲವರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು, ಕ್ಯಾಲ್ಶಿಯಂ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋವಂಥದ್ದು ಇರ್ಬೋದು. ಸೊ ಈ ಒಂದು ಕಾರಣ ಆಗುವಂಥದ್ದಾದರೆ ಇನ್ನೂ ಕೆಲವರಿಗೆ ಈ ಒಬೆಸಿಟಿ ಕೂಡ ಒಂದು ಕಾರಣ ಆಗುತ್ತೆ. ಬಾಡಿ ವೇಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದ ತೂಕ ಬಾಡಿ ವೇಟ್ ಜಾಸ್ತಿ ಇದ್ದಾಗ ನಮ್ಮ ಮೇನ್ ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಆ ಭಾರ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಮಂಡಿ ಆಗಿರ್ಬೋದು, ಸೊಂಟ ಆಗಿರ್ಬೋದು, ಈ ಭಾಗದಲ್ಲಿ ಮೊಣಕಾಲಲ್ಲಿ ಜಾಸ್ತಿ ವೇಟ್ ಬೀಳೋದ್ರಿಂದ ತುಂಬ ಪೇಷೆಂಟ್ಸ್ ಹೇಳುವಂಥದ್ದು ಮಂಡಿ ಜಾಯಿಂಟಲ್ಲಿ ಪೇನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ. ಕೂತ್ಕೊಂಡಾಗ, ಎದ್ದೊಳ್ಬೇಕಾದಾಗ, ಸಡನ್ ಆಗಿ ಎದ್ದಾಗ ನಮಗೆ ಸ್ವಲ್ಪ ರೆಸ್ಟ್ ತೊಗೊಂಡು ನಡಿಬೇಕು, ಕಂಟಿನ್ಯೂ ಆಗಿ ಹಾಗೆ ನಡೆಯೋಕ್ಕಾಗೋದಿಲ್ಲ ಅಥವಾ ತುಂಬ ಜಾಸ್ತಿ ನಮಗೆ ದೂರ ನಡೆಯೋಕ್ಕಾಗೋದಿಲ್ಲ ಅಥವಾ ತುಂಬ ನಿಲ್ಲಕ್ಕಾಗೋದಿಲ್ಲ ಅಥವಾ ಕೆಳಗಡೆ ಕೂತ್ಕೊಂಡ್ರೆ ಎದ್ದೋಳೋದಕ್ಕೆ ಕಷ್ಟ ಆಗುತ್ತೆ, ಸ್ಟೆಪ್ಸ್ ಹತ್ತೋದಕ್ಕೆ ಕಷ್ಟ ಆಗುತ್ತೆ, ಈ ಥರ ಬೇಸಿಕ್ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ದಿನೇ ಆ ಕಾಯಿಲೆ ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಸ್ಟೇಜ್ ಬೆಳೀತಾ ಹೋದಂಗೆಲ್ಲ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತೊಂದರೆ ಆಗ್ತಾ ಹೋಗುವಂಥದ್ದನ್ನು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗೆ ಇನ್ನೂ ಕೆಲವರಲ್ಲಿ ನಾವು ನೋಡುವಂಥದ್ದಾದರೆ ಈ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಎಸ್ಪೆಷಲಿ ಫೀಮೇಲ್ಸಲ್ಲಿ ನಾವು ಹೆಚ್ಚಾಗಿ ನೋಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಬಹುದು, ಮುಟ್ಟು ನಿಲ್ಲುವಂಥ ಒಂದು ಪ್ರೋಸೆಸ್ ಏನಂತ ಹೇಳ್ತೀವಿ, ಮೆನೋಪಾಸ್ ಅಂತ ಹೇಳ್ತೀವಿ. ಈ ಮೆನೋಪಾಸ್ ಏಜ್ ಗ್ರೂಪ್ ಹೆಣ್ಮಕ್ಳಲ್ಲಿ ಕೂಡ ಹೆಚ್ಚಾಗಿ ಮೂಳೆ ಸವಿತನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಕೂಡ ಒಂದು ಕಾರಣ ಆಗಿ ನಾವು ಆರ್ಥ್ರೈಟಿಸ್ ಪೇಷೆಂಟ್ಸಲ್ಲಿ ಹೆಚ್ಚಾಗಿ ನೋಡುವಂಥದ್ದು. ಸೊ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಇದೆ ಅಂದಾಗ ನಮ್ಮ ಗಮನಕ್ಕೆ ತೊಗೊಳ್ಬೇಕಾಗಿರುವಂಥದ್ದು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಬಿಕಾಸ್ ಇಟ್ ಈಸ್ ಎ ಸ್ಲೋ ಪ್ರೋಸೆಸ್ ಆಗಿ ನಮಗೆ ಮೂಳೆಗಳು ಸವಿತ ಆಗ್ತಾ ಹೋಗುವಂಥದ್ದು ಎಷ್ಟೋ ಪೇಷೆಂಟ್ಸಲ್ಲಿ 1 ಇಯರ್, 2 ಇಯರ್, 3 ಇಯರ್ಸ್ ಆದ ನಂತರ ಪ್ರಾಬ್ಲಮ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಇನಿಷಿಯಲಿ ಏನು ಮಾಡ್ತೀವಿ, ತಡೆಯುವಂಥ ಸಾಧ್ಯತೆ ನಮಗೆ ನೋವು ಇರೋದ್ರಿಂದ ನಾವು ಆದಷ್ಟು ವೇಟ್ ಮಾಡ್ತೀವಿ ಅಥವಾ ಏನೋ ಒಂದು ಆ ತಕ್ಷಣಕ್ಕೆ ಔಷಧಿಗಳು ಮಾತ್ರೆಗಳು ತೊಗೊಂಡ್ಬಿಟ್ಟು ಆ ನೋವನ್ನು ಆ ತಕ್ಷಣಕ್ಕೆ ನಿವಾರಣೆ ಮಾಡ್ಕೊಳ್ಳೋಂಥದ್ದು. ಬಟ್ ಆ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ, ಮೂಳೆಗಳು ಸವಿತ ಜಾಸ್ತಿ ಆಗ್ತಾ ಇದ್ದಂಗೆ, ಸ್ಟೇಜಸ್ ಬೆಳೀತಾ ಇದ್ದಂಗೆ, ಫೈನಲ್ ಸ್ಟೇಜಸ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಡೆಫಿನೆಟ್ಲಿ ನಾವು ಡಿಪೆಂಡೆಂಟ್ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡಬೇಕಾಗತ್ತೆ. ಕಂಪ್ಲೀಟ್ಲಿ ನಮಗೆ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗೋದಿಲ್ಲ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥದ್ದು, ಪ್ರತಿಯೊಂದು ನಮ್ಮ ಕೆಲಸ ಮಾಡೋದಕ್ಕೂ ಕೂಡ ಇನ್ನೊಬ್ರು ಸಪೋರ್ಟ್ ಬೇಕಾಗುವಂಥದ್ದು. ಸೊ ಈ ಥರ ಒಂದು ಕಾಯಿಲೆ ಪ್ರೋಗ್ರೆಸ್ ಆಗುವಂಥ ಸ್ಟೇಜಸ್ನ ನಾವು ಆಸ್ಟಿಯೋಆರ್ಥ್ರೈಟಿಸಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಒಂದೇ ಕಡೆ ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡುವಂಥದ್ದು, ಈ ಥರ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಈ ಒಂದು ಮೂಳೆಗಳ ಸವಿತ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಮೇನ್ ಆಗಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಿ, ಆ ಜಿಡ್ಡಿನ ಅಂಶ ಅಥವಾ ನಾವೇನು ಹೇಳ್ತೀವಿ ಈ ಜೆಲ್ ಅಂಶ ಅಂತ ಏನು ಹೇಳ್ತೀವಿ, ನಮ್ಮ ಮಂಡಿ ಜಾಯಿಂಟ್ಗಳಲ್ಲಿ ಪ್ರತಿಯೊಂದು ಜಾಯಿಂಟ್ಗಳಲ್ಲಿ ಕೂಡ ಈ ಒಂದು ದ್ರವ ಅನ್ನೋದು ನಾವು ಕಾಣ್ತೀವಿ. ಈ ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗ್ತಾ ಇದ್ದಂಗೆ ಕೂಡ ಮೂಳೆಗಳಲ್ಲಿ ಏನು ಜಾಯಿಂಟಲ್ಲಿ ಈ ಫ್ರಿಕ್ಷನ್ ಉಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ರೈನೆಸ್ ಫಾರ್ಮ್ ಆಗುತ್ತೆ. ಅದರಿಂದ ಒಂದಕ್ಕೊಂದು ಮೂಳೆ ಹತ್ತಿರ ಬಂದು ಫ್ರಿಕ್ಷನ್ ಆಗೋದ್ರಿಂದ ಆ ಪೇಷೆಂಟ್ಸಲ್ಲಿ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಸೌಂಡ್ ಕೇಳಿಸುತ್ತೆ, ಆ ಜಾಯಿಂಟಲ್ಲಿ ಒಂದು ಕ್ರ್ಯಾಕ್ಲಿಂಗ್ ಸೌಂಡ್ ಥರ ಅಥವಾ ಕ್ರಿಪಿಟಸ್ ಅಂತ ನಾವು ಹೇಳ್ತೀವಿ, ಈ ಥರ ಒಂದು ಸೌಂಡ್ ಕೇಳಿಸುವಂಥದ್ದು, ತುಂಬಾ ನೋವು ಬರುತ್ತೆ ಜಾಯಿಂಟಲ್ಲಿ ಅಥವಾ ಬಾವು ಬರುತ್ತೆ ನಮಗೆ, ಜಾಸ್ತಿ ಕೂತ್ಕೊಂಡ್ರೆ ಎದ್ದೊಳೋದಕ್ಕೆ ಕಷ್ಟ ಆಗ್ತಾ ಇದೆ, ಡೈಲಿ ಆ್ಯಕ್ಟಿವಿಟೀಸ್ ಕಷ್ಟ ಆಗ್ತಾ ಇದೆ, ಮೂವ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆಗ್ತಾ ಇದೆ, ಮತ್ತು ಆ ಜಾಯಿಂಟ್ ಬಿಗಿ ಆಗ್ತಾ ಇದೆ, ಸ್ಟಿಫ್ನೆಸ್ ಆಗ್ತಾ ಇದೆ, ನಮಗೆ ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ಜಾಯಿಂಟ್ ಅಂತಂದಾಗ ಡೆಫಿನೆಟ್ಲಿ ನಾವು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ.
ಸಾಕಷ್ಟು ನಾವು ಪರ್ಸೆಂಟ್ ನೋಡುವಂಥದ್ದಾದರೆ ಆಸ್ಟ್ರಿಯೋ ಆರ್ಥರೈಟಿಸ್ ಒಂದು ಕಾಮನ್ ಟೈಪ್ ಆಫ್ ಆರ್ಥರೈಟಿಸ್, ಬೇರೆ ವಿಧಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ಆಸ್ಟ್ರಿಯೋ ಆರ್ಥರೈಟಿಸ್ ಕಾಮನ್ ಟೈಪ್ ಮತ್ತು ಮೋಸ್ಟ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಸಾಕಷ್ಟು ಜನರಲ್ಲಿ ಇದು ಒಂದು ಆಸ್ಟ್ರಿಯೋ ಆರ್ಥರೈಟಿಸ್ ಕಾಣಿಸ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆ ತಗೊಳ್ಬೇಕಾಗಿರುವಂಥದ್ದು. ಈವನ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೂಡ ಇರುತ್ತೆ ನಮ್ಮ ಹೋಮಿಯೋಪತಿಯಲ್ಲಿ ಕೂಡ. ಸೊ ಆದಷ್ಟು ಆ ಒಂದು ಪ್ರಾಬ್ಲಮ್ನ ನೀವು ಹೊರಗಡೆ ಬರುವಂಥದ್ದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಆ ಡಿಸೀಸ್ ಪ್ರೋಗ್ರೆಸ್ ಆಗೋದನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆ ಹಂತಗಳನ್ನ ತಲುಪೋದನ್ನ ಅಥವಾ ಆಪರೇಷನ್ ಮಟ್ಟಕ್ಕೆ ಹೋಗುವಂಥದ್ದನ್ನು ಕೂಡ ನಾವು ಮೆಡಿಕೇಶನ್ಸ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಓಕೆ, ಕಾಲರ್ ಹೇಳಿದ್ದಾರೆ, ಮಾತಾಡ್ಸೋಣ. ಸಾವಿತ್ರಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನಿದೆ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಮಾ, ಹೇಳಿ. ನನಗೆ 44 ವರ್ಷ ಮೇಡಮ್. ಓಕೆ. ಸ್ಪಾಂಡಿಲೋಸಿಸ್ ಅಂತ ಬಂತು ಮೇಡಮ್, ಕುತ್ತಿಗೆ ತುಂಬಾ ನೋಯ್ತಿತ್ತು ಫಸ್ಟ್. ಓಕೆ. ಕ್ಯಾಲ್ಸಿಯಂ ಅದೆಲ್ಲ ಕೊಟ್ರು. ಇವಾಗ ಫುಲ್ ಬೆನ್ನು, ನೆಲಕ್ಕೆ ಕುತ್ಕೊಳಕ್ಕೆ ಆಗಲ್ಲ ಮೇಡಮ್. ಓಕೆ ಮಾ. ಸೊ ಈ ತರ ಏಜ್ ನಿಮಗೆ ಈಗ ಎಷ್ಟಿದೆ ಮಾ? ಈಗ ಏಜು 44 ವರ್ಷ. ಓಕೆ, 44 ಅಂತ ಹೇಳಿದ್ರಿ. ಸೊ ಈಗ ನಿಮಗೆ ಈ ಪ್ರಾಬ್ಲಮ್ ಸ್ಪಾಂಡಿಲೋಸಿಸ್ ಅಂತ ಕಾಣಿಸ್ಕೊಂಡು ಎಷ್ಟು ದಿವಸ ಆಯ್ತು? 3 ತಿಂಗಳು ಆಯ್ತು ಮೇಡಮ್. ಸೊ ಈಗ 3 ತಿಂಗಳಲ್ಲೇ ನಿಮಗೆ ಈಗ ಕಂಪ್ಲೀಟ್ ಬೆನ್ನೆಲ್ಲ ನಿಮಗೆ ಪೇನ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರ, ಕಂಪ್ಲೀಟ್ ಬ್ಯಾಕ್ ಪೇನ್ ಅಲ್ವಾ? ಓಕೆ. ಸಿ, ಯೂಶಲಿ ಸ್ಪಾಂಡಿಲೋಸಿಸ್ ಅಂದರೆ ನಾವು ಬೆನ್ನು ಮೂಳೆಗಳೇ ಸವಿತ ಅಂತ ಹೇಳ್ತೀವಿ. ಈ ಮೂಳೆ ಸವಿಯೋದನ್ನ ಈಗ ಬೆನ್ನಲ್ಲಿ ಆದಾಗ, ಬೆನ್ನು ಮೂಳೆಗಳಲ್ಲಿ ವರ್ಟಿಬ್ರದಲ್ಲಿ ಆದಾಗ ಇದನ್ನು ನಾವು ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಯೂಶಲಿ ಸ್ಪಾಂಡಿಲೋಸಿಸ್ ಆದಾಗ ಏನಾಗುತ್ತೆ, ನಮ್ಮ ಬ್ಯಾಕ್ ಬೋನ್ಸ್ ವರ್ಟಿಬ್ರ ಅಂತ ಏನು ಹೇಳ್ತೀವಿ, ಡಿಜನರೇಷನ್ ಆಗ್ತಾ ಇದ್ದಂಗೆ ಅಥವಾ ಈ ಮೂಳೆಗಳ ಮಧ್ಯದಲ್ಲಿ, ಬೆನ್ನು ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಡಿಸ್ಕ್ ಒಳಗಡೆ ಜೆಲ್ ಇರುತ್ತೆ ಮಾ. ಸೊ ಆ ಒಂದು ಜೆಲ್ ಕಡಿಮೆ ಆಗ್ತಿದ್ದಂಗೆ, ಡ್ರೈ ಆಗ್ತಿದ್ದಂಗೆ, ಡಿಸ್ಕ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಅಥವಾ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ, ಡಿಸ್ಕ್ ಕೂಡ ಸವಿಯೋ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಮೂಳೆಗಳು ಎರಡು ಸವಿತಾ ಇದ್ದಂಗೆ, ಡಿಸ್ಕ್ ಸವಿತಾ ಇದ್ದಂಗೆ, ಎರಡು ಮೂಳೆಗಳು ಹತ್ತಿರ ಬರೋಕ್ಕೆ ಮತ್ತು ಡಿಸ್ಕ್ ಬಲ್ಜ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದರಿಂದ ಅಲ್ಲಿರುವಂಥ ನರಗಳಿಗೆ ಒತ್ತಡ ಬಿದ್ದಾಗ ಆ ನರಗಳು ಎಲ್ಲೆಲ್ಲಿ ಹರಡುತ್ತೆ ಅಲ್ಲೆಲ್ಲ ಪೇನ್ ರೇಡಿಯೇಟಿಂಗ್ ಶುರುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರಿಗೆ ಕತ್ತಲ್ಲಿ ನೋವಿದ್ದಾಗ ಕತ್ತಿನ ಸೈಡ್ ಭಾಗದಲ್ಲಿರ್ಬೋದು, ಕೈ ಬೆರಳವರೆಗೂ ಕೂಡ ಎಳೆತಾ ಸೆಳೆತಾ ಬರುವಂಥದ್ದು ಇರ್ಬೋದು ಅಥವಾ ಭುಜದ ಹತ್ರ ಇರ್ಬೋದು. ಇನ್ನು ಕೆಲವರಿಗೆ ಈ ಕಂಪ್ಲೀಟ್ ಬ್ಯಾಕ್ ಪೇನ್ ಬರುತ್ತೆ, ಕತ್ತಿಂದ ಕೆಳಗಡೆ ಮಧ್ಯ ಬೆನ್ನಾಗಿರ್ಬೋದು, ಮಧ್ಯ ಬೆನ್ನಿಂದ ಕೆಳಗಡೆ ಸೊಂಟದವರೆಗೂ ಕೂಡ ಕಂಪ್ಲೀಟ್ ಪೇನ್ ಬರುವಂಥದ್ದು, ಬಗ್ಗಕ್ಕಾಗಲ್ಲ, ಬಹಳ ಎತ್ತಕ್ಕಾಗಲ್ಲ, ತುಂಬ ವೇಟ್ ಲಿಫ್ಟ್ ಮಾಡೋಕ್ಕಾಗಲ್ಲ, ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಮತ್ತು ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣಕ್ಕೆ ಪೇನ್ ಜಾಸ್ತಿ ಇರುವಂಥದ್ದು ಮತ್ತು ಸ್ಟಿಫ್ನೆಸ್ ಜಾಸ್ತಿ ಇರುವಂಥದ್ದು, ಈ ಥರ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತಮ್ಮ. ಇದೇ ಥರ ಪೇನ್ ಬ್ಯಾಕಲ್ಲಿ ಜಾಸ್ತಿ ಆಯಿತು ಅಂದರೂ ಕೂಡ ಕೆಲವರಿಗೆ ಕಾಲಲ್ಲಿ ಕೂಡ ಪೇನ್ ಹರಡೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ 3-4 ತಿಂಗಳಲ್ಲೇ ಪೇನ್ ಜಾಸ್ತಿ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋದರೂ ಕೂಡ ಈಗ ನಿಮಗೆ ಮತ್ತೆ ಅದು ಪೇನ್ ಜಾಸ್ತಿ, ಬೆನ್ನಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಇದೆ ಅಮ್ಮ, ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಕೆಲವೊಂದು ಎಕ್ಸಸೈಸಸ್ ಇರುತ್ತೆ ಸ್ಪಾಂಡಿಲೋಸಿಸ್ಗೆ, ಅದ್ರ ಜೊತೆಗೆ ನಿಮಗೆ ಔಷಧಿ ಕೂಡ ಕೊಡಲಾಗುತ್ತೆ ಅಮ್ಮ. ಮೇನ್ ಔಷಧಿ ಅನ್ನೋದು ನಿಮ್ಮ ಮೂಳೆಗಳ ಸಾಂದ್ರತೆಗೆ ಮತ್ತು ನಿಮ್ಮ ಮೂಳೆಗಳ ಸವಿತನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಿಮ್ಮ ಮೂಳೆಗಳ ಶಕ್ತಿಗೆ ನಾವು ಮೆಡಿಸಿನ್ಸ್ ಕೊಟ್ಟಾಗ ಅಲ್ಲಿರುವಂಥ ನರಗಳಿಗೆ ರಕ್ತ ಚಲನೆಗೆ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮಗೆ ನೋವು ಆಗಲಿ, ಪೇನ್ ಆಗಲಿ, ಬಿಗಿ ಆಗೋದು, ಸ್ಟಿಫ್ನೆಸ್ ಆಗಲಿ, ಮೂಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಆ ಥರ ಏನೇ ಇದ್ರೂ ಕೂಡ ಹಂತಂತ್ವ ಕಡಿಮೆ ಆಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ, ಆದಷ್ಟು ಬೇಗ ತೋರಿಸ್ಕೊಂಡ್ರೆ ತುಂಬ ಒಳ್ಳೇದು ಮಾ. ಓಕೆ ಸಾವಿತ್ರಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಾಕೇಶ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ರಾಕೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಏನಿದೆ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ರಾಕೇಶ್ ಅವರೇ. ಮೇಡಮ್, ನಮಗೆ ಬ್ಯಾಕ್ ಪೇನ್ ಇದೆ, ನಡೆಯಕ್ ಆಗ್ತಿಲ್ಲ, ನರ ಕಾಲಲ್ಲಿ ಎಳ್ತಾ ಇದೆ. ಓಕೆ. ಅದು ಮೇಡಮ್, 1 ಮಂತ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಬಟ್ ಅದೇನು ಇಂಪ್ರೂವ್ಮೆಂಟ್ ಆಗಿಲ್ಲ, ಬಟ್ ಹಾಗೆ ಬಗ್ಗಗ್ ಆಗ್ತಿಲ್ಲ, ಹೇಳಕ್ ಆಗ್ತಿಲ್ಲ, ಅದೇ ತರ ಪೇನ್ ಇದೆ. ಓಕೆ. ಎಷ್ಟಿದೆ ನಿಮಗೆ ಏಜು? 26. ಇನ್ನು 26 ಇಯರ್ಸ್, ಬಟ್ ಈ ತರ ನಿಮಗೆ ಕಾಲಲ್ಲೆಲ್ಲ ಸೆಳ್ತಾ ಎಳಿತಾ ನಡೆಯೋದಕ್ಕೆ ಬಗ್ಗದಕ್ಕೆಲ್ಲ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ರೆ, ನೀವೇನ್ ವರ್ಕ್ ಮಾಡ್ತೀರಾ? ಏನಾದ್ರೂ ಟ್ರಾವೆಲಿಂಗ್ ಅಥವಾ ಗಾಡಿ ತುಂಬಾ ಏನಾದ್ರು ಡ್ರೈವಿಂಗ್ ಅಲ್ಲಿ ಏನಾದ್ರೂ ಮಾಡ್ತೀರಾ? ವರ್ಕ್ ಮಾಡ್ತಿದ್ದೀನಿ. ಓಕೆ. ಭಾರ ಎತ್ತೋ ಅಂತ ಕೆಲಸ ಏನಾದ್ರು ಇದೆಯಾ? ಅಂತ ಭಾರ ಏನೇನು ಎತ್ತಿರಲಿಲ್ಲ, ಬಟ್ ತುಂಬಾ ಓಡಾಡ್ತಿದೆ. ಓಕೆ, ಓಡಾಡೋ ಕೆಲಸ ಇತ್ತು. ಓಕೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ, ಇದಕ್ಕೆ ಕಾರಣಗಳಂತ ಹೇಳಿದಾಗ 26 ಇಯರ್ಸ್ಗೆ ನಾವು ಮೂಳೆ ಸೌದಿದೆ ಅನ್ನೋದಕ್ಕಿಂತಲೂ ಡಿಸ್ಕ್ ಏನಾದರೂ ಅಲ್ಲಿ ಎಫೆಕ್ಟ್ ಆಗಿದೆಯಾ ಅನ್ನೋದು ನಾವು ನೋಡಬೇಕಾಗತ್ತೆ. ತುಂಬ ಭಾರ ಎತ್ತುವಂಥ ಕೆಲಸ ಆಗಿರ್ಬೋದು ಅಥವಾ ತುಂಬ ಟ್ರಾವೆಲಿಂಗ್ ಮಾಡುವಂಥದ್ದು, ತುಂಬ ಓಡಾಡುವಂಥದ್ದು, 2-ವೀಲರ್ 4-ವೀಲರ್ ಯಾವುದ್ರಲ್ಲಾದರೂ ಆಗಿರ್ಬೋದು. ಸೊ ಈ ಥರ ಅಥವಾ ಒಂದೇ ಕಡೆ ನಿಂತ್ಕೊಳ್ಳೋದು, ಒಂದೇ ಕಡೆ ಕುತ್ಕೊಳ್ಳೋದು, ಕೆಲವು ಆ್ಯಕ್ಟಿವಿಟೀಸಿಂದ ಕೂಡ ಏನಾಗುತ್ತೆ, ಈ ಒಂದು ಮೂಳೆಗಳ ಆ ಒಂದು ಡಿಸ್ಕ್ ಅಂತ ಏನು ಹೇಳ್ತೀವಿ ಆ ಡಿಸ್ಕ್ ಜರುಗೋ ಸಾಧ್ಯತೆ ಇರುತ್ತೆ. IVDP ಅಂತ ಕೂಡ ನಾವು ಹೇಳ್ತೀವಿ, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್
ಸ್ಟೋನ್ಸ್ ಅಂತ ಕರಿಬಹುದು. ಈ ತರ ಏನಾದ್ರೂ ಆಗ್ತಾ ಇದ್ದಾಗ, ಡಿಸ್ಕ್ಗೆ ಏನಾದ್ರೂ ಏಟ್ ಆದಾಗ, ಡಿಸ್ಕ್ ವೀಕ್ ಆದಾಗ, ಡಿಸ್ಕ್ ಮೈಲ್ಡ್ ಆಗಿ ಬಲ್ಜ್ ಆಗ್ತಾ ಹೋಗುವಂಥದ್ದು ಅಥವಾ ಡಿಸ್ಕ್ ಜರುಗ್ತಾ ಹೋಗುವಂಥದ್ದು, ಅದರಿಂದ ಅಲ್ಲಿ ಇರುವಂತ ನರಗಳಿಗೆ ಪ್ರೆಷರ್ ಬೀಳೋ ಸಾಧ್ಯತೆ ಇರುತ್ತೆ. ಒಂದಕ್ಕೊಂದು ನರ ಕುತ್ಕೊಳ್ಳೋದಂತ ನಾವು ಹೇಳ್ತೀವಿ ಜನರಲಿ, ಬಟ್ ಯೂಶಲಿ ನರ್ವ್ ರೂಟ್ಗೆ ಏನಾದರೂ ಪ್ರೆಷರ್ ಬೀಳ್ತಾ ಇದೆಯಾ, ನರಕ್ಕೆ ಏನಾದರೂ ಒತ್ತಡ ಆಗ್ತಾ ಇದೆಯಾ, ಯಾವಾಗ ನರಕ್ಕೆ ಒತ್ತಡ ಆಗುತ್ತೆ, ನರಕ್ಕೆ ಏಟಾಗುತ್ತೆ, ಆಗ ಮಾತ್ರನೇ ಪ್ರೆಷರ್ ನರಕ್ಕೆ ಬಿದ್ದಾಗ ಮಾತ್ರನೇ ಸೊ ಆ ಕಾಲಲ್ಲಿ ಎಳೆಯೋಕ್ಕೆ ಸ್ಟಾರ್ಟ್ ಆಗೋದು, ಕಾಲಲ್ಲಿ ಸೆಳೆತ ಬರೋದು, ತುಂಬ ನಿಲ್ಲಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಭಾರ ಎತ್ತಕ್ಕಾಗಲ್ಲ, ಜಾಸ್ತಿ ಕುತ್ಕೊಂಡ್ರೂ ಕೂಡ ಕಷ್ಟ ಆಗುತ್ತೆ ಜಾಸ್ತಿ ಹೊತ್ತು, ಈ ಥರ ಒಂದು ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸೊ ಈ ಥರ ಡಿಸ್ಕ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಡೆಫಿನೆಟ್ಲಿ ಒಮ್ಮೆ ಬಂದು ಭೇಟಿಯಾಗೋದು ಉತ್ತಮ. ಇನ್ನು 26 ಇಯರ್ಸ್ ಅಂದರೆ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಮತ್ತಷ್ಟು ಅದು ಕಾಲಲ್ಲಿ ಜೋಮ್ ಬರೋದು ಅಥವಾ ಕಾಲಲ್ಲಿ ಎಳಿತಾ ಬರೋದು, ಕಾಲಲ್ಲಿ ಸ್ಟ್ರೆಂತ್ ಕಡಿಮೆ ಅನಿಸೋದು, ತುಂಬ ನಿಲ್ಲಕ್ಕೆ ಓಡಾಡೋಕ್ಕೆಲ್ಲ ಕಷ್ಟ ಆಗ್ತಿದೆ ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಔಷಧಿಗಳು ತೊಗೊಳ್ಬೇಕು, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆದಷ್ಟು ನಮ್ಮ ವೈದ್ಯಶಾಲೆಯಲ್ಲಿ ಇಲ್ಲಿ ಮೇನ್ ಆಗಿ ಆಪರೇಷನ್ ಅಂತ ಏನು ಇರೋದಿಲ್ಲ. ಯಾವ ಹಂತದಲ್ಲಿದೆ ನಿಮ್ಮ ಪ್ರಾಬ್ಲಮ್ಮು, ಎಷ್ಟು ಮಟ್ಟಿಗೆ ಆ ನರಕ್ಕೇಟಾಗಿದೆ, ಅದನ್ನೆಲ್ಲ ನೋಡಿಕೊಂಡು ನಾವು ಔಷಧಿ ಕೊಟ್ಟಾಗ ಆ ಪ್ರಾಬ್ಲಮ್ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತುಂಬ ಪೇಷೆಂಟ್ಸಲ್ಲಿ ವಿತೌಟ್ ಆಪರೇಷನ್ ಕೂಡ ಟ್ರೀಟ್ಮೆಂಟ್ ಸಿಗ್ತಾ ಇರೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ನಿಮ್ಮ ಪ್ರಾಬ್ಲಮ್ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಓಕೆ ರಾಕೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಎಸ್ ಡಾಕ್ಟರ್, ಆರ್ಥ್ರೈಟಿಸ್ ಅನ್ನ ಡಿವೈಡ್ ಮಾಡಿದಾಗ ಪ್ರಮುಖವಾಗಿ ಯಾವ ರೀತಿಯಾಗಿರುವಂತಹ ವಿಧಗಳನ್ನ ಜೊತೆಗೆ ಅದರ ಲಕ್ಷಣಗಳನ್ನ ನಾವು ನೋಡಬಹುದು, ಜೊತೆಗೆ ಅದರಿಂದ ಏನ್ ಎಷ್ಟು ಡೇಂಜರಸ್ ಅದು ಅಂತ? ಎಸ್, ಯಾಕಂದ್ರೆ ಈಗ ನಾವು ಪೇಷೆಂಟ್ಸ್ ಅಲ್ಲಿ ಕಂಡಾಗ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ ನಾನು ಹೇಳ್ತಾ ಹೋದೆ, ಯಾವ ರೀತಿ ಒಂದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಒಂದು ಡೈಲಿ ಆಕ್ಟಿವಿಟೀಸ್ಗೆ ಅಂತ. ಹಾಗೆ ಈ ಆಸ್ಟಿಯೋಆರ್ಥ್ರೈಟಿಸ್ ಅಂದಾಗ ಬರೀ ಮಂಡಿಗೆ ಸಂಬಂಧಪಟ್ಟಂತ ಅಲ್ಲ, ಸಿ ಯಾವುದೇ ಭಾಗದಲ್ಲಿ ಕೂಡ ಮೂಳೆ ಸವಿಬಹುದು. ಈಗ ಬೆನ್ನು ಮೂಳೆಗಳಲ್ಲಿ ಮೂಳೆ ಸವಿತ ಉಂಟಾದಾಗ ನಾವು ಇದನ್ನ ಸ್ಪಾಂಡೆಲೋಸಿಸ್ ಅಂತ ಕರಿತಾ ಹೋಗ್ತೀವಿ. ಈಗ ಪೇಷೆಂಟ್ ಕೂಡ ಕಾಲ್ ಮಾಡಿದ್ರು ಸ್ಪಾಂಡೆಲೋಸಿಸ್ ಪ್ರಾಬ್ಲಮ್ ಇತ್ತು ಅಂತ, ಡೆಫಿನೆಟ್ಲಿ ಇದು ಒಂದು ಮೂಳೆ ಸವಿತ ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ನು ಈಗ ಕಾಲರ್ ಅಂತ ಲಾಸ್ಟ್ 26 ಇಯರ್ಸ್, ಬಟ್ ನಮಗೆ ಪೇನ್ ಬ್ಯಾಕಲ್ಲಿ ತುಂಬನೇ ಆಗ್ತಾ ಇದೆ, ಕಾಲಲ್ಲೆಲ್ಲ ಸೆಳ್ತಾ ಎಳಿತಾ ಬರ್ತಾ ಇದೆ, ಡೆಫಿನೆಟ್ಲಿ ಇದು ಕೂಡ ಒಂದು ಡಿಸ್ಕ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಆಗಿರುವಂಥದ್ದು. ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು ಆದಷ್ಟು ಈ ಥರ ತೊಂದರೆಗೊಳಗಾಗಿರುವಂಥವ್ರು, ಭಾರ ಎತ್ತೋದಾಗಲಿ ಅಥವಾ ತುಂಬ ಟ್ರಾವೆಲಿಂಗ್ ಮಾಡುವಂಥದ್ದಾಗಲಿ, ಈ ಥರ ಸ್ವಲ್ಪ ಕೆಲಸನ ಅವರು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಜೊತೆಗೆ ಮೇನ್ ಆಗಿ ನಾವು ಹೇಳುವಂಥದ್ದು ರುಮಟೆಡ್ ಆರ್ಥ್ರೈಟಿಸ್ ಕೂಡ ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಅಂತಲೇ ಹೇಳ್ತೀವಿ, ಸಂಧಿವಾತ. ಬಟ್ ಸಾಕಷ್ಟು ಜನರಲ್ಲಿ ಇದು ನೋಡುವಂಥದ್ದಾದರೆ ತುಂಬ ಅರ್ಲಿ ಏಜ್ ಗ್ರೂಪಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಲೈಕ್ 20ಸಲ್ಲಿರ್ಬೋದು, 30ಸಲ್ಲಿರ್ಬೋದು, ಅಥವಾ ಕೆಲವರಲ್ಲಿ 40ಸಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಬಟ್ ಜಾಸ್ತಿ ನಾವು ನೋಡುವಂಥದ್ದು 20-30ಸಲ್ಲಿ ಈ ಒಂದು ಸಂಧಿವಾತ ರುಮಟೆಡ್ ಆರ್ಥ್ರೈಟಿಸ್ ಹೆಚ್ಚಿನ ಒಂದು ಪರ್ಸೆಂಟ್ ಆಗಿ ನಾವು ನೋಡುವಂಥದ್ದು. ಈ ಥರ ಒಂದು ಆರ್ಥ್ರೈಟಿಸ್ ಬಂದಾಗ ನಮ್ಮ ಕೀಲುಗಳಲ್ಲಿ ಎಫೆಕ್ಟ್ ಆಗುವಂಥದ್ದು ಮೇನ್ ಆಗಿ ಚಿಕ್ಕ ಬೆರಳುಗಳಾಗಿರ್ಬೋದು, ಚಿಕ್ಕ ಜಾಯಿಂಟ್ಗಳಾಗಿರ್ಬೋದು, ಅಥವಾ ಕಾಲು ಬೆರಳುಗಳು, ರಿಸ್ಟ್ ಜಾಯಿಂಟ್ ಇರ್ಬೋದು, ಹಾಗೆ ನಮ್ಮ ಮೊಣಕೈ, ಮೊಣಕಾಲು, ಪಾದ, ಹೀಗೆ ಒಂದು ಜಾಯಿಂಟ್ ಇನ್ನೋದು ಹರಡ್ತಾ ಹೋಗುವಂಥದ್ದು. ಇದನ್ನು ನಾವು ಪೇನ್ ಏನಾಗ್ತಾ ಹೋಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಮೇಡಮ್, ಒಂದು ಜಾಯಿಂಟಲ್ಲಿ ಇತ್ತು, ಈಗ ಆ ಜಾಯಿಂಟಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಇನ್ನೊಂದು ಜಾಯಿಂಟಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗೆ ನೋವು ಹರಿದಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಶಿಫ್ಟಿಂಗ್ ಟೈಪ್ ಅಂತ ಹೇಳ್ತೀವಿ. ಹಾಗೆ ಈ ನೋವು ಜಾಸ್ತಿ ಆಗ್ತಾ ಇದ್ದಂಗೆ ಮೂಮೆಂಟ್ಸು ಕಷ್ಟ ಆಗ್ತಾ ಹೋಗುತ್ತೆ, ಬಾವು ಬಂದ್ಬಿಡುತ್ತೆ. ಎಸ್ಪೆಷಲಿ ಕೈ ಬೆರಳುಗಳನ್ನ ನಾವು ನೋಡಿದಾಗ ಆ ಒಂದು ಜಾಯಿಂಟಲ್ಲಿ ತುಂಬಾ ಸ್ವೆಲ್ಲಿಂಗ್ ಇರುವಂಥದ್ದು, ಅಥವಾ ಬಿಸಿ ಇರುತ್ತೆ ಆ ಜಾಯಿಂಟ್ ಮುಟ್ಟಿದಾಗ, ಮತ್ತು ರೆಡ್ನೆಸ್ ಆಗಿರುವಂಥದ್ದು, ಈವನ್ ಕಂಪ್ಲೀಟ್ಲಿ ಬಿಗಿ ಆಗುವಂಥದ್ದು, ಮೂಮೆಂಟ್ಸೇ ಮಾಡೋಕ್ಕಾಗೋದಿಲ್ಲ ನಮಗೆ, ತುಂಬ ಕಷ್ಟವಾಗಿ ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಜಾಯಿಂಟ್ಗಳನ್ನ, ಮಡ್ಚೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಬೆಳಗಿನ ವಾತಾವರಣದಲ್ಲಿ ಎಸ್ಪೆಷಲಿ ಬೆಳಗಿನ ಜಾವ ಎದ್ದ ತಕ್ಷಣಕ್ಕೆ ನಮಗೆ ನೋವು ಜಾಸ್ತಿ ಆಗುತ್ತೆ ಅಂತ ಕೂಡ ಪೇಷಂಟ್ಸ್ ಹೇಳುವಂಥದ್ದು. ಹಾಗೆ ಈ ಥಂಡಿ ಚಳಿಗಾಲದಲ್ಲಿ ಕೂಡ ಸಾಕಷ್ಟು ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ಲಿ ಬರ್ತಾರೆ, ನೋವು ನಮಗೆ ಜಾಸ್ತಿ ಇದೆ, ನೋವು ಜಾಸ್ತಿ ಆಗ್ತಿದೆ ಅಂತ. ಸೊ ಈ ಥರ ಇರೋವಂಥವ್ರು ಆದಷ್ಟು ದೇಹನ ಬೆಚ್ಚಗಿಟ್ಕೊಳ್ಳೋಂಥದ್ದು ತುಂಬಾ ಒಳ್ಳೆಯದು. ಸೊ ಬಾಡಿನ ಆದಷ್ಟು ಹಾಟ್ ಬೆಚ್ಚಗಿಟ್ಕೊಳ್ಳೋಂಥದ್ದು, ಬಿಸಿನೀರು ಶಾಖ ತೊಗೊಳ್ಳೋಂಥದ್ದು, ಹಾಟ್ ಫೋಮೆಂಟೇಷನ್ ಅಂತ ಹೇಳ್ತೀವಿ, ಈ ಥರ ಮಾಡಿಕೊಂಡು ದೇಹಕ್ಕೆ ಅವಶ್ಯಕತೆ ಇರುವಂಥ ಆಹಾರ ಪದ್ಧತಿ, ಬಿಸಿ ಬಿಸಿ ಆಹಾರ ಪದ್ಧತಿ ತೊಗೊಳ್ಳೋಂಥದ್ದು, ಈ ಥರ ಮಾಡ್ಕೊಳ್ಳೋದು ಉತ್ತಮ. ಸೊ ಇದ್ರ ಜೊತೆಗೆ ಪೇಷೆಂಟ್ಸಲ್ಲಿ ನಾವು ನೋಡುವಂಥ ಲಕ್ಷಣಗಳು ಏನಂತ ಹೇಳಿದೆ, ಈಗ ನೋವಾಗಲಿ, ಊತ ಆಗಲಿ, ಬಿಸಿ ಆಗಲಿ, ಜಾಯಿಂಟ್ಗಳಲ್ಲಿ ಊದ್ಕೊಳ್ಳೋದೆಲ್ಲ ಕಾಣುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಡೆಫಿನೆಟ್ಲಿ ರುಮಟೆಡ್ ಆರ್ಥ್ರೈಟಿಸ್ನ ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ, ಬಿಕಾಸ್ ಬರೇ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರುವಂಥದ್ದಲ್ಲ ರುಮಟೆಡ್ ಆರ್ಥ್ರೈಟಿಸ್ ಅನ್ನೋದು, ಇದು ಮೇನ್ ಇಮ್ಯುನಿಟಿಗೆ ಎಫೆಕ್ಟ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಆಟೋ ಇಮ್ಯೂನ್ ಅಂತ ಏನು ಹೇಳ್ತೀವಿ, ಇಮ್ಯೂನ್ ಸಿಸ್ಟಮ್ ಅಂತ ಏನಿರುತ್ತೆ, ಆ ಇಮ್ಯುನಿಟಿ ನಮ್ಮ ದೇಹಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡಿದಾಗ ನಮ್ಮ ಜಾಯಿಂಟ್ಸ್ಗಳಲ್ಲಿ ಲೈನಿಂಗ್ ಇರ್ಬೋದು,
ಟಿಶ್ಯೂಸ್ ಇರ್ಬೋದು, ಸೊ ಇಲ್ಲಿ ಡ್ಯಾಮೇಜ್ ಮಾಡಿ ಎಫೆಕ್ಟ್ ಮಾಡ್ತಾ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ಗಳಲ್ಲಿ ಸಿವಿಯರಿಟಿ ಪೇನ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಈ ಇಮ್ಯೂನ್ ಸಿಸ್ಟಮ್ ಯಾವಾಗ ಎಫೆಕ್ಟ್ ಆದಾಗ ನಮ್ಮ ಮಲ್ಟಿ ಸಿಸ್ಟಮ್ಗೆ ಕೂಡ ಎಫೆಕ್ಟ್ ಆಗ್ಬೋದು, ಬರೀ ಜಾಯಿಂಟ್ಸ್ಗಷ್ಟೇ ಅಲ್ಲದೆ ಬೇರೆ ಬೇರೆ ಸಿಸ್ಟಮ್ಗೆ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ರೂಮಟೈಡ್ ಆರ್ಥ್ರೈಟಿಸ್ ಇರುವಂಥ ಪೇಷಂಟ್ಸ್ಗೆ ಕೆಲವೊಮ್ಮೆ ಈವನ್ ಅದರ್ ಸಿಂಪ್ಟಮ್ಸ್ ನಾವು ನೋಡುವಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಸುಸ್ತಾಗೋದು, ಅಥವಾ ಬಿಟ್ಟು ಬಿಟ್ಟು ಜ್ವರ ಬರೋದು, ಮೈ ಬಿಸಿ ಇರುವಂಥದ್ದು, ಸುಸ್ತಾಗೋದು, ಆಕ್ಟಿವಿಟೀಸ್ ಮಾಡೋಕ್ಕಾಗೋದಿಲ್ಲ, ಇವನ್ ತಿನ್ನಬೇಕು ಅನ್ಸೋದು ಕೂಡ ಇಲ್ಲ, ಊಟ ಸೇರೋದಿಲ್ಲ ಕೆಲವೊಮ್ಮೆ ಅಂತ ಕೂಡ ಹೇಳ್ತಾರೆ. ಈ ಥರ ಸಿಂಪ್ಟಮ್ಸ್ನ ಕೂಡ ನಾವು ನೋಡುವಂಥ ಸಾಧ್ಯತೆ ಇರುತ್ತೆ. ಮೂಳೆಗಳ ಆಕಾರ ಕೂಡ ವಿಕೃತಿಗಾಗುವಂಥದ್ದು, ಡಿಫಾರ್ಮಿಟೀಸ್ ಆಫ್ ಜಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಮ ಸಂಧಿಗಳಲ್ಲಿ ಮೂಳೆಗಳ ಆಕಾರ ಚೇಂಜ್ ಆಗೋ ಸಾಧ್ಯತೆ ಕೂಡ ನಾವು ನೋಡ್ಬೋದು. ಈ ಥರ ಒಂದು ಸಂಧಿವಾತದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಇರುವಂಥವ್ರು ಆದಷ್ಟು ಕೆಲವು ಆಹಾರ ಪದ್ಧತಿಯಲ್ಲಿ ಗಮನಕ್ಕಿಟ್ಕೊಳ್ಬೇಕಾಗತ್ತೆ. ಈಗ ಹೈ ಪ್ರೋಟೀನ್ ಫುಡ್ಸ್ ಆಗಲಿ, ನಾನ್ ವೆಜ್ ಆಗಲಿ, ಅಥವಾ ಈ ಒಂದು ಬದನೆಕಾಯಿ, ಅವರೆಕಾಳು, ಆಲೂಗಡ್ಡೆ, ಈ ಥರ ಸ್ವಲ್ಪ ಫುಡ್ಸ್ನ ಅವಾಯ್ಡ್ ಮಾಡೋದು ಉತ್ತಮ. ಆದಷ್ಟು ದೇಹನ ಬೆಚ್ಚಗಿಟ್ಕೊಳ್ಳೋಂಥದ್ದು ತುಂಬ ಉತ್ತಮ. ಓಕೆ ಡಾಕ್ಟರ್, ಬೆಂಗಳೂರಿಂದ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಲಕ್ಷ್ಮಿಯಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಏನಿದೆ ಸಮಸ್ಯೆ ಹೇಳಿ. ನಮ್ಗೆ ಮಂಡಿ ನೋವು ಇದೆ, ಕಾಲು ತುಂಬಾ ನೋವು. ಓಕೆ, ಅದಕ್ಕೆ ಕೇಳೋಣ ಡಾಕ್ಟರ್ ಮಾಡಿದ್ವಿ. ಓಕೆ ಅಮ್ಮ, ವಯಸ್ಸು ಎಷ್ಟಿದೆ ನಿಮ್ಗೆ? 50. 50 ವರ್ಷ. ಯಾವಾಗಿಂದ ಈ ತರ ಸಫರ್ ಪಡ್ತಾ ಇದ್ದೀರಾ? ಸುಮಾರು ದಿವಸ ಆಯ್ತು, ಒಂದ್ 6-7 ತಿಂಗಳ ಮೇಲೆ ಆಗಿರ್ಬೇಕೇನೋ. ಥೈರಾಯ್ಡ್ ಬಂದಿತ್ತು. ಥೈರಾಯ್ಡ್ ಮಾತ್ರ ತಿಂತಾ ಇದೀನಿ, ಕನ್ನಡಿಯಕ್ ಆಗಲ್ಲ, ತುಂಬಾ ನಿಂತ್ಕೊಳಕಾಗಲ್ಲ, ತುಂಬಾ ನೋವಿದೆ ಕಾಲು. ಓಕೆ ಅಮ್ಮ, ಥೈರಾಯ್ಡ್ ಬಂದು ಎಷ್ಟು ದಿವಸ ಆಯ್ತು? ಥೈರಾಯ್ಡ್ ಬಂದು ಆಗಿರ್ಬೇಕು ಒಂದು 7-8 ತಿಂಗಳಾಯ್ತೇನೋ. ಸೊ ಅದು ಬಂದ ನಂತರನೇ ಈ ತರ ಒಂದು ಜಾಯಿಂಟ್ ಪೇನ್ ಶುರುವಾಗಿದ್ದ ನಿಮ್ಗೆ? ಇಲ್ಲ ಇಲ್ಲ, ಮುಂಚೆನೆ ಇತ್ತು, ನನಗ್ ಗೊತ್ತಾಗಿಲ್ಲ, ಏನಕ್ಕೋ ಕೆಲಸ ಮಾಡ್ತೀವಲ್ಲ ನೋವು ಅನ್ಕೋಬಿಟ್ಟೆ. ಯೂಶಲಿ ಏನಾಗುತ್ತೆ, ಹಾರ್ಮೋನ್ಸ್ ಗಳು ವ್ಯತ್ಯಾಸದಿಂದ, ಈಗ 50 ವರ್ಷ ಅಂತ ಹೇಳಿದ್ರಿ, ಈಗ ಎಸ್ಪೆಷಲಿ 40-45 ನಂತರ ಹೆಣ್ಮಕ್ಳಲ್ಲಿ ಸಾಕಷ್ಟು ದೇಹದಲ್ಲಿ ಹಾರ್ಮೋನ್ಸ್ ಗಳು ಬದಲಾವಣೆಗಳು ಕಾಣುತ್ತೆ ಅಮ್ಮ. ಇದರಿಂದ ಹಾರ್ಮೋನ್ಸ್ ವ್ಯತ್ಯಾಸದಿಂದ ಕೂಡ ಮೂಳೆಗಳ ಸಾಂದ್ರತೆ, ಮೂಳೆಗಳ ಸವಿತ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೂಳೆಗಳ ಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಈಗ ಮೂಳೆ ಸವಿಯೋದು ಕಾಣ್ತಾ ಇದೆ. ಈಗ ಫ್ಯೂ ಮಂತ್ಸ್ ಇಂದ ನಿಮಗೆ ಕಾಣ್ತಾ ಇದ್ರು ಕೂಡ, ಜೊತೆಗೆ ಥೈರಾಯ್ಡ್ ಬೇರೆ ಒಂದು 7-8 ತಿಂಗಳಿಂದ ಶುರುವಾಯಿತು ಅಂತ ಕೂಡ ಹೇಳ್ತಿದ್ರ. ಈಗ ಮುಟ್ಟು ನಿಲ್ಲೋ ಅಂತ ನಂತರ ವಯಸ್ಸು ಅಂತ ಏನು ಹೇಳ್ತೀವಿ, ಇದನ್ನ ಮೆನೋಪಾಸ್ ಏಜ್ ಗ್ರೂಪ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ವಯಸ್ಸಲ್ಲಿ ಮೂಳೆಗಳ ಸವಿತ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ, ಜೊತೆಗೆ ಥೈರಾಯ್ಡ್ ಕೂಡ ಸೇರಿರೋದ್ರಿಂದ ನಿಮಗೆ ಈ 7-8 ತಿಂಗಳಿಂದ ಇನ್ನಷ್ಟು ನಿಮ್ಮ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಿಮಗೆ ಪೇನ್, ಥೈರಾಯ್ಡ್ ಮಾತ್ರ ತಿಂತ ಇದ್ರು ಕೂಡ ಜಾಯಿಂಟ್ ಪೇನ್ ಬರ್ಬೋದು, ಜಾಯಿಂಟ್ ಪೇನ್ ಜಾಸ್ತಿ ಆಗೋ ಸಾಧ್ಯತೆ ಇರಬಹುದು. ಯಾಕಂದ್ರೆ ನೀವು ಮಾತ್ರೆ ತಗೊಳ್ತಿರೋದು ಥೈರಾಯ್ಡ್ನ ಕಂಟ್ರೋಲ್ ಮಾಡ್ತಾ ಇರ್ಬೋದೇ ಹೊರತು, ಬಟ್ ನಿಮ್ಮ ಮೂಳೆಗಳ ಸವಿತ ಆಗುವಂಥದ್ದು, ನಿಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಸೊ ಇದರಿಂದ ನಿಮಗೆ ಮತ್ತಷ್ಟು ನೋವು ಜಾಸ್ತಿ ಆಗುವಂಥದ್ದು, ಅದು ಹಾಗೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಿಮಗೆ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಮಂಡಿಯಲ್ಲಿ ನಡೆಯೋದಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಇದಕ್ಕೆ ಔಷಧಿ ಅನ್ನೋದು, ನಾವು ನೀವೀಗ ಥೈರಾಯ್ಡ್ ಮಾತ್ರ ತಿಂತ ಇದ್ರು ಕೂಡ ಇಲ್ಲಿ ಹೋಮಿಯೋಪತಿಯಲ್ಲಿ ಔಷಧಿ ತಿನ್ಬೋದು. ಮೇನ್ ನಾವು ಕ್ಯಾಲ್ಶಿಯಂ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಇಂಪ್ರೂವ್ ಮಾಡೋದಕ್ಕೆ, ಮತ್ತು ನಿಮ್ಮ ಮೂಳೆಗಳ ಸಾಂದ್ರತೆ ಸತ್ವ ಇಂಪ್ರೂವ್ ಮಾಡೋದಕ್ಕೆ, ಸ್ಟ್ರೆಂತ್ ಬರೋದಕ್ಕೆ ಔಷಧಿ ಕೊಡ್ತಾ ಇರ್ತೀವಿ. ಜೊತೆಗೆ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಇಂಪ್ರೂವ್ ಮಾಡೋ ಸಾಧ್ಯತೆ ಕೂಡ ನಮ್ಮ ಮೆಡಿಸಿನ್ಸಿಂದ ಮಾಡ್ಬೋದು. ಸೊ ಯಾವ ರೀತಿ ನಿಮಗೆ ಅವಶ್ಯಕತೆ ಇದೆ ನೋಡಿಕೊಂಡು ಮೆಡಿಕೇಷನ್ಸು ಅದ್ರ ತಕ್ಕ ಹಾಗೆ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಿಮ್ಮ ದೇಹಕ್ಕೆ ಹೊಂದಿಕೊಳ್ಳೋ ಹಾಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಡೆಫಿನೆಟ್ಲಿ ರಿಸಲ್ಟ್ಸ್ ಕೂಡ ಕಾಣ್ಬೋದು. ಇನ್ನು ಸ್ಟಾರ್ಟಿಂಗಲ್ಲೇ ನೀವು ತೋರಿಸ್ಕೊಳ್ಳೋದು ತುಂಬ ಉತ್ತಮ, ಯಾಕಂದರೆ ಸ್ಟೇಜಸ್ ಜಾಸ್ತಿ ಆಗ್ತಾ ಇದ್ದಂಗೆ ಬೇಗ ಕಾಯಿಲೆ ಪ್ರೋಗ್ರೆಸ್ ಆಯಿತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಒಮ್ಮೆ ಬಂದು ಭೇಟಿಯಾಗಿ ಔಷಧಿ ಪಡ್ಕೋಬಹುದು. ಓಕೆ ಲಕ್ಷ್ಮಮ್ಮ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಂಗನಾಥ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ ರಂಗನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಬ್ರು ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಹಲೋ ಸರ್. ಮೇಡಮ್ ನಮಸ್ತೆ. ಮೇಡಮ್ ಓಕೆ, ಏನ್ ಸಮಸ್ಯೆ ಇದೆ ಹೇಳಿ. ಡಾಕ್ಟರ್ ಇದ್ದಾರೆ. ನಮಗೆ ಬಲಗಡೆ ಭುಜ ನೋವು ಇದೆ ಮೇಡಮ್. ನಮಗೆ ಅಂದ್ರೆ ನೋವು ಅಂದ್ರೆ ಎನಿ ಟೈಮ್ ನೋವು ಅಲ್ಲ, ಅದು ಕೈ ಏನಾದ್ರೂ 50 kg ವೇಟ್ ಏನಾದ್ರೂ ಭಾರ ಎತ್ತುವಾಗ ಅದು ಕೈ ಹೊಳ್ಳುತ್ತೆ. ಓಕೆ, 50 kg ಭಾರ ಎತ್ತಿದಾಗ ಅಂತ ಹೇಳ್ತಾ ಇದ್ದೀರಾ? 50 kg ಅಂತಲ್ಲ, ಒಂದೊಂದ್ಸರಿ ಸಿಕ್ಕಿ ಸಣ್ಣ ಕೆಲಸ ಮಾಡುವಾಗ ಕೈ ಒಂದ್ಸರಿ ಹೊಳ್ಳುತ್ತೆ. ಅದು ಹೊಳ್ಳಿದಾಗ ಒಂದ 10 seconds ಇಂದ ಒಂದ 7-8 seconds ಹಾಗೆ ಹೊಳ್ಳಿದ ಹಾಗೆ ಇರುತ್ತೆ. ಆ ನೋವಿಗೆ ನಾವೇ ಕೈ ಸೀರ ಮಾಡ್ಕೊಂಡು ಸ್ಟ್ರೇಟ್ ಮಾಡ್ಕೊಂಡು ಅದು ಹೊಳ್ಳಿ ಇರುತ್ತಲ್ಲ, ನಾವು ಮತ್ತೆ ಅದೇ ಪ್ಲೇಸ್ಗೆ ಬಂದು ನಿಲ್ಲುತ್ತೆ. ಕುಂದ್ರಿಸ್ಕೊಳ್ತೀರಾ ನೀವೇ? ನಾವೇ ಕುಂದ್ರಿಸ್ಕೊಳ್ತೇವೆ. ಆದ್ರೆ ಅದು ಕುಂದ್ರಿಸಿಕೊಂಡು ಒಂದ್ 2-3 ದಿನ ಅಂತ ತುಂಬಾ ನೋವು ತುಂಬಾ ಇರುತ್ತೆ.
ಅದಕ್ಕಾಗಿ ನಾವೆಲ್ಲ ಡಾಕ್ಟರ್ ಕಡೆಗೆಲ್ಲ ತೋರಿಸಿದ್ವಿ, ಆಮೇಲೆ ಅದು ಕೀಲ್ ಸೇವಿದೆ, ಅದು ವೀಕ್ ಆಗಿದೆ ಅಂತ ಏನೋ ಹೇಳಿದ್ರು. ಅಂದ್ರೆ ಅದು ಇದಕ್ಕೂ ಮೊದಲೆಲ್ಲ ನಾವು ಒಂದು ಏನೋ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡುವಾಗ ಅದು ಕೈ ಹಳ್ಳಿತ್ತು ಮೇಡಮ್. ಅದು ಬಿದ್ದಿದ್ರ ಹಾಗೇನಾದ್ರು ಬಿದ್ದಲ್ಲ, ಕ್ರಿಕೆಟ್ ಆಡುವಾಗ ಈಗ ಬಾಲ್ ಹಾಕುವಾಗ ಏನಾದ್ರು ಕೈ ಟರ್ನ್ ಆಗಿ ಉಳ್ಕಿತ್ತ, ಅದು ಜಾಯಿಂಟ್ ಡಿಸ್ಲೊಕೇಟ್ ಆಗಿತ್ತ? ಓಕೆ, ಸೊ ಅದು ನಿಮ್ ಚಿಕ್ಕ ವಯಸ್ಸಲ್ಲಿ ಅದು ಡಿಸ್ಲೊಕೇಟ್ ಆಗಿತ್ತು, ಅದು ನೀವು ಕ್ರಿಕೆಟ್ ಆಡ್ಬೇಕಾದಾಗ ಅದೇನೋ ಉಳುಕಿತ್ತು ಅಂತ ಹೇಳ್ತಾ ಇದ್ದೀರಾ. ಸೊ ಈ ತರ ಇದ್ದಾಗ ಡೆಫಿನೆಟ್ಲಿ ಅದೇನಾಗುತ್ತೆ ಗೊತ್ತಾ, ಸ್ವಲ್ಪ ಜಾಯಿಂಟ್ ಅಲ್ಲಿ ಸ್ಟ್ರೆಂತ್ ಬಿಟ್ಕೊಂಡಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಆವಾಗಿನ ವಯಸ್ಸಲ್ಲಿ ನಿಮ್ಗೆ ಅಷ್ಟು ಕಾಣ್ತಲೇ ಇರಬಹುದು, ಈಗ ದಿನೇ ದಿನೇ ವಯಸ್ಸಾಗ್ತಾ ಇದ್ದಂಗೆ ಕೂಡ, ಮತ್ತು ನೀವು ಮಾಡ್ತಾ ಇರೋಂತ ಕೆಲಸ ಕೂಡ ಒಂದು ತೊಂದರೆನ ಜಾಸ್ತಿ ಮಾಡುವಂತ ಸಾಧ್ಯತೆ ಇರುತ್ತೆ. ಭಾರ ಎತ್ತಂತ ಕೆಲಸ ಏನಾದ್ರೂ ಇತ್ತು, ಅಥವಾ ವೇಟ್ ಲಿಫ್ಟಿಂಗ್ ಏನಾದ್ರೂ ಇತ್ತು, ಮುಂಚೆಯಿಂದ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ, ಈ ತರ ಏನಾದ್ರೂ ಇದ್ರೆ ಮುಂಚೆ ಆಲ್ರೆಡಿ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ತೊಂದರೆ ಆಗಿತ್ತು, ಈಗ ನಮ್ಗೆ ವಯಸ್ಸಾಗ್ತಾ ಮಾಡ್ತಿರೋ ಕೆಲಸ ಕೂಡ ಒಂದು ಪ್ರಾಬ್ಲಮ್ನ ಜಾಸ್ತಿ ಮಾಡುವಂತ ಸಾಧ್ಯತೆ ಇರುತ್ತೆ. ಇದರಿಂದ ನಿಮ್ಗೆ ಆ ಜಾಯಿಂಟ್ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿರೋದ್ರಿಂದ, ಮೂಳೆಗಳು ಸವಿತ ಇರೋದ್ರಿಂದ, ಎಸ್ಪೆಷಲಿ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಏನಾದ್ರೂ ಸೌದಿರೋದ್ರಲ್ಲಿ, ಜಾಯಿಂಟ್ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿರೋಂಥದ್ರಲ್ಲಿ ಏನಾಗುತ್ತೆ, ನೀವೇನೊಂದು ಸ್ವಲ್ಪ ಭಾರ ಎತ್ತಿದ್ರು ಕೂಡ ಅದಕ್ಕೆ ವೇಟ್ ತಡೆಯಕ್ಕಾಗೋದಿಲ್ಲ, ಜಾಯಿಂಟ್ಗೆ ಸ್ಟ್ರೆಂತ್ ಇಲ್ಲ. ಸೊ ಅದರಿಂದ ಅದೇನಾಗುತ್ತೆ, ಮತ್ತೆ ಪುನಃ ಡಿಸ್ಲೊಕೇಟ್ ಆಗ್ತಾ ಇರುತ್ತೆ, ಉಳುಕ್ತಾ ಇರುತ್ತೆ, ಮತ್ತೆ ಅದು ನೀವೇ ಕುಂದಿರಿಸ್ಕೊಳ್ಳೋದು. ಈ ತರ ನೀವು ಮಾಡ್ಕೊಳ್ತಾ ಬರ್ತಿದ್ರೆ, ಬಟ್ ಡೆಫಿನೆಟ್ಲಿ ಪದೇ ಪದೇ ಜಾಯಿಂಟ್ ಡಿಸ್ಲೊಕೇಟ್ ಆಗಬಾರ್ದು, ಪದೇ ಪದೇ ಜಾಯಿಂಟ್ ಉಳುಕಿ ಈ ತರ ನೀವು ಕುಂದಿರಿಸ್ಕೊಳ್ಳೋದು ಇದೆಲ್ಲ ಅದೇ ತರ ಮಾಡ್ಕೊಳ್ಬಾರ್ದು. ಸ್ವಲ್ಪ ನಿಮ್ ಗಮನಕ್ಕೆ ಕೂಡ ಇಟ್ಕೊಳ್ಬೇಕಾಗತ್ತೆ, ಭಾರ ಇತ್ತು ಅಂತ ಏನಾದ್ರು ಕೆಲಸ ಇತ್ತು ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇದೇ ರೀತಿ ಅದು ಏಟ್ ಆಗ್ತಾನೆ ಇತ್ತು ನಿಮ್ಮ ಶೋಲ್ಡರ್ ಜಾಯಿಂಟ್ಗೆ ಅಂದ್ರೆ, ಕಂಪ್ಲೀಟ್ಲಿ ಆ ಶೋಲ್ಡರ್ ಜಾಯಿಂಟ್ ಏನಾಗುತ್ತೆ, ಕಂಪ್ಲೀಟ್ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟು ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ ಜಾಯಿಂಟ್ ನಿಮಗೆ. ಸೊ ಮತ್ತೇನು ಕೆಲಸ ಮಾಡ್ಕೊಳಕ್ ಆಗೋದಿಲ್ಲ ಆ ಜಾಯಿಂಟಿಂದ, ಸ್ಟ್ರೆಂತೇ ಇರೋದಿಲ್ಲ ನಿಮಗೆ. ಆ ಮಟ್ಟಕ್ಕೆ ಕಾಯಿಲೆನ ಪ್ರಾಬ್ಲಮ್ನ ಬೆಳೆಸ್ಕೋಬೇಡಿ, ಯಾಕಂದ್ರೆ ಮತ್ತೆ ಪುನಃ ಸರ್ಜರಿ ಅಂತಂದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಆದಷ್ಟು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡು, ಜೊತೆಗೆ ಈವನ್ ನಮ್ಮಲ್ಲಿ ಕೂಡ ಮೆಡಿಕೇಷನ್ಸ್ ಕೊಡ್ಬೋದು ಸ್ವಲ್ಪ ಸ್ಟ್ರೆಂತನ್ಗೆ, ಜಾಯಿಂಟ್ಗೆ, ಅಲ್ಲಿ ಇರುವಂತ ಸುತ್ತಮುತ್ತ ಲಿಗಮೆಂಟ್ಸ್ಗೆ ಇರ್ಬೋದು, ನರ್ವ್ಸ್ಗೆ ಇರ್ಬೋದು. ಸೊ ಇದು ಈ ತರ ಒಂದು ಸ್ವಲ್ಪ ಸ್ಟ್ರೆಂತ್ಗೆ ತಗೊಳ್ತಾ ಹೋದ್ರೆ ನೀವು ಔಷಧಿ ಕೂಡ, ಆದಷ್ಟು ಮುಂಚೆಗಿಂತ ಈಗ ಒಂದು ಸ್ವಲ್ಪ ಬಿಗಿ ಸಿಕ್ತು ನಿಮಗೆ, ಸ್ಟ್ರೆಂತ್ ಸಿಕ್ತು ಅಂದ್ರೆ ಒಂದು ಸ್ವಲ್ಪ ಡೈಲಿ ನಾರ್ಮಲ್ ಕೆಲಸಗಳು ನಾರ್ಮಲ್ ಒಂದೊಮ್ಮೆ ಹೇಳ್ತಾ ಇದ್ದೀರಾ, ಸ್ವಲ್ಪ ಭಾರ ಎತ್ತಿದ್ರು ಆಗೋದಿಲ್ಲ ಕೆಲವೊಮ್ಮೆ ಅಂತ, ಈ ತರ ಸ್ವಲ್ಪ ಸ್ವಲ್ಪ ಸಮಸ್ಯೆಗೆ ಕೂಡ ತೊಂದರೆ ಆಗ್ಲಿದ್ದಂಗೆ ಸ್ವಲ್ಪ ತಡಿತಾ ಹೋಗ್ಬೋದು ಔಷಧಿಯಿಂದ. ಮತ್ತು ಆದಷ್ಟು ಜಾಸ್ತಿ ವೇಟ್ ಎಲ್ಲ ಎತ್ತುವಂಥದ್ದು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಓಕೆ ಮಂಜುನಾಥ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮಹಾದೇವ್ ಅಂತ ಕರೆ ಮಾಡಿದ್ದಾರೆ, ನಮಸ್ತೆ ಮಹಾದೇವ್ ಅವರೇ. ಹಲೋ. ಹಲೋ, ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಡಾಕ್ಟರ್ ಇದ್ದಾರೆ, ಏನಿದೆ ಸಮಸ್ಯೆ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ. ಮೇಡಮ್ ಹೇಳಿ. ಮಹಾದೇವ್ ಅವರೇ, ಏನ್ ಸಮಸ್ಯೆ ಇದೆ? ಹಲೋ ಹಲೋ ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ಗೆ? ಓಕೆ, ಕೈ ಬೆರಳುಗಳ ಜಾಯಿಂಟ್ ಅಲ್ಲಿ ನೋವು ಬರ್ತಾ ಇದೆ, ಮತ್ತಿನ್ನೇನ್ ತೊಂದರೆ ಆಗ್ತಿದೆ? ಓಕೆ, ಅವರಿಗೆ ಮೇ ಬಿ ಜಾಯಿಂಟ್ ಪೇನ್ ಅಂತ. ಓಕೆ, ಸಿ ಯೂಶಲಿ ಕೈ ಬೆರಳುಗಳಲ್ಲಿ ಜಾಯಿಂಟ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಮಹಾದೇವ್ ಅವರೇ, ನೀವು ಏನಾದ್ರು ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು, ಅಥವಾ ಮಾಡಿಸ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈ ನಾನು ಹೇಳ್ತಾ ಬಂದೆ, ಕೆಲವೊಂದು ಆರ್ಥ್ರೈಟಿಸ್ ಚಿಕ್ಕ ಬೆರಳುಗಳಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಂಥದ್ರಲ್ಲಿ ರೂಮಟೈಡ್ ಆರ್ಥ್ರೈಟಿಸ್ ಅನ್ನೋದು ಸಣ್ಣ ಕೀಲುಗಳಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದನ್ನ ನಾವು ಕನ್ಫರ್ಮ್ ಮಾಡಿಕೊಂಡು ನಿಮ್ಮನ್ನು ಎಕ್ಸಾಮಿನೇಷನ್ ಮಾಡಿದ ನಂತರ ನಾವು ಇದನ್ನ ಕನ್ಫರ್ಮ್ ಆಗಿ ಹೇಳ್ಬೋದು ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನಿಮಗೆ ತೊಂದರೆ ಆಗಿದೆ ಅನ್ನೋದು. ಜೊತೆಗೆ ಅದ್ರ ತಕ್ಕಾಗಿ ಔಷಧಿ ಕೂಡ ನಮ್ಮಲ್ಲಿ ಇರುತ್ತೆ, ಎಲ್ಲ ವಿಧವಾಗಿರುವಂಥ ಆರ್ಥ್ರೈಟಿಸ್ಗೆ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಸೊ ಎನಿ ಟೈಪ್ ಆಫ್ ಆರ್ಥ್ರೈಟಿಸ್ ಇರ್ಬೋದು, ಅದು ವೈರಲ್ ಆರ್ಥ್ರೈಟಿಸ್ ಅಥವಾ ಗೌಟ್ ಅಂತ ಹೇಳ್ತೀವಿ, ಗೌಟ್ ಕೂಡ ಇತ್ತೀಚಿನ ಒಂದು ಸಾಮಾನ್ಯವಾಗಿ ಪೇಷಂಟ್ಸ್ ಅಲ್ಲಿ ಮಿಡಲ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಸೊ ಆ ತರ ಇರುವಂತ ಆರ್ಥ್ರೈಟಿಸ್ಗೆ ಕೂಡ ಖಂಡಿತವಾಗ್ಲೂ ಪರಿಹಾರ ಕೊಡ್ಬೋದು. ಸೊ ನಿಮ್ಗೆ ಯಾವ ತರ ತೊಂದರೆ ಆಗಿದೆ ಅನ್ನೋದು ನೋಡಿಕೊಂಡು, ಸಂಧಿವಾತ ಎಫೆಕ್ಟ್ ಯಾವ ತರ ಇದೆ ಅನ್ನೋದು ನೋಡಿಕೊಂಡು, ಅದಕ್ಕೆ ಸಿವಿಯಾರಿಟಿ ಯಾವ ತರ ಇದೆ ಅನ್ನೋದು ನೋಡಿಕೊಂಡು, ನಿಮ್ಮ ಡೀಟೇಲ್ ಕೇಸ್ ತಗೊಂಡ ನಂತರ ನಿಮಗೆ ಒಂದು ಮೆಡಿಕೇಷನ್ಸ್ ಕೊಡ್ತಾ ಹೋಗ್ಬೋದು. ಅದರಿಂದ ನಿಮ್ಗೆ ಆಗ್ತಿರೋ ತೊಂದರೆಯಿಂದ ನೀವು ಹೊರಗಡೆ ಹಂತವಾಗಿ ಬರ್ತಾ ಹೋಗ್ಬೋದು. ಓಕೆ ಮಹಾದೇವ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕರೆ ಮಾಡಿದಾಗ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಯಾವ ರೀತಿಯಾಗಿರುವಂತಹ ಕಾಂಪ್ಲಿಕೇಶನ್ಸ್ ನೋಡಬಹುದು? ಡೆಫಿನೆಟ್ಲಿ, ಯಾಕಂದ್ರೆ ಈಗ ಸಾಕಷ್ಟು ವಿಧವಾಗಿ ನಾನು ಹೇಳ್ತಾ ಹೋದೆ ಯಾವ್ಯಾವ ತರ ಆರ್ಥ್ರೈಟಿಸ್ ಯಾವ ತರ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಡಿಫಾರ್ಮಿಟೀಸ್ ಆಗ್ತಾ ಹೋದಾಗೆ ತುಂಬಾನೇ ಕಷ್ಟ ಆಗುವಂಥದ್ದು, ಅಂಡ್ ಈವನ್ ಕೆಲವು ಆರ್ಥ್ರೈಟಿಸ್ ಮಲ್ಟಿ ಸಿಸ್ಟಮ್ಗೆ ಕೂಡ ಎಫೆಕ್ಟ್ ಮಾಡುತ್ತೆ, ಬರೀ ಸಂಧಿವಾತ ಅಂದ ತಕ್ಷಣಕ್ಕೆ, ರೂಮಟೈಡ್ ಆರ್ಥ್ರೈಟಿಸ್ ಅಂದ ತಕ್ಷಣಕ್ಕೆ ಬರೀ ಜಾಯಿಂಟ್ಸ್ಗಷ್ಟೇ ಅಲ್ಲದೆ ಬೇರೆ ಡಿಫ್ರೆಂಟ್ ನಮ್ಮ ಭಾಗದಲ್ಲಿ ಕೂಡ ಎಫೆಕ್ಟ್ ಮಾಡ್ಬೋದು, ಡಿಫ್ರೆಂಟ್ ಪಾರ್ಟ್ಸ್, ಡಿಫ್ರೆಂಟ್ ಸಿಸ್ಟಮ್ ಆಫ್ ದಿ ಬಾಡಿ ಕೂಡ ಎಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಗೌಟ್ ಅಂತ ಹೇಳ್ತೀವಿ, ಯೂರಿಕ್ ಆಸಿಡ್ ಅಂಶ ನಮ್ಮ ರಕ್ತದಲ್ಲಿ ಜಾಸ್ತಿ ಆದಾಗ, ಸೊ ಆ ಎಕ್ಸೆಸ್ ಆಫ್ ಯೂರಿಕ್ ಆಸಿಡ್ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ, ರಕ್ತ
ಪಂಚರ ಮುಖಾಂತರ ಹೋಗಿ ನಮ್ಮ ಕೀಲ್ಗಳಲ್ಲಿ ಹೋಗಿ ಸೇರ್ಕೊಂಡಾಗ ಆ ಕೀಲಲ್ಲಿ ನೋವಾಗ್ಲಿ ಭಾವ ಆಗಲಿ ಅಥವಾ ತುಂಬಾ ರೆಡ್ ಆಗೋದು ಬಿಸಿ ಆಗೋದು ಮೂವ್ಮೆಂಟ್ಸ್ ಮಾಡೋಕ್ಕಾಗಲಿ ಸ್ಪೆಷಲ್ ನೈಟ್ ಟೈಮಲ್ಲಿ ಮಲ್ಕೊಂಡಾಗ ಇವನ್ ಬೆಡ್ಶೀಟ್ ಟಚ್ಚಾದ್ರೂ ನಮಗೆ ತುಂಬಾನೇ ಪೇನ್ ಉರಿ ಬರುತ್ತೆ ಅಂತ ಹೇಳ್ತಾರೆ ಪೇಷಂಟ್. ಎಸ್ಪೆಷಲಿ ನಮ್ಮ ಕಾಲಿನ ಹೆಬ್ಬಟ್ಟಲ್ಲಿ ಜಾಸ್ತಿ ಈ ಒಂದು ಗೌಟ್ ಪ್ರಾಬ್ಲಮ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಬೇರೆ ಟೈಪ್ ಆಫ್ ಜಾಯಿಂಟ್ಸ್ಗೆ ಕೂಡ ಅದು ಎಫೆಕ್ಟ್ ಮಾಡಬಹುದು ಗೌಟಿ ಆರ್ಥರೈಟಿಸ್ ಅಲ್ಲಿ ಕೂಡ. ಸೊ ಈ ತರ ಒಂದು ಆರ್ಥರೈಟಿಸ್ ಇದೆ ಅನ್ನೋದು ನಾವು ನೋಡಿಕೊಂಡು ಅದ್ರ ತಕ್ಕಾಗಿ ಕೆಲವು ಆಹಾರ ಪದ್ಧತಿಯಲ್ಲಿ ಎಸ್ಪೆಷಲಿ ಮದ್ಯಪಾನ ಸ್ಮೋಕಿಂಗ್ ಸೀ ಫುಡ್ಸ್ ಅಂತ ಹೇಳ್ತೀವಿ ಹೈ ಪ್ರೋಟೀನ್ ಫುಡ್ಸ್ ಆಗಲಿ ರೆಡ್ ಮೀಟ್ ಅಂತ ಹೇಳ್ತೀವಿ ತುಂಬ ನಾನ್ ವೆಜ್ ತೊಗೊಳ್ಳೋಂಥದ್ದು ಈ ತರ ಒಂದು ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇರುವಂಥವ್ರು ಸ್ವಲ್ಪ ಗಮನಕ್ಕೆ ಇಟ್ಕೊಳ್ಬೇಕಾಗತ್ತೆ. ಆದಷ್ಟು ಅವರು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹೆಚ್ಚಾಗಿ ತೊಗೊಳ್ಳೋದು ತುಂಬ ಉತ್ತಮ ಅಂತ ನಾವು ಹೇಳ್ತೀವಿ. ಸೊ ಈ ತರ ಕೆಲವು ಆಹಾರ ಪದ್ಧತಿನ ಮೇಂಟೈನ್ ಮಾಡಬೇಕು. ವೈರಲ್ ಆರ್ಥರೈಟಿಸ್ ಅಂತ ಇದ್ದಲ್ಲಿ ಇನ್ಫೆಕ್ಷನ್ಸ್ ಏನಾದರೂ ಆಗಿತ್ತು ಜ್ವರ ಬಂದಿತ್ತು ನಂತರ ನಮಗೆ ಈ ತರ ಒಂದು ಜಾಯಿಂಟ್ಸ್ ಅಲ್ಲಿ ಪ್ರಾಬ್ಲಮ್ ಶುರುವಾಯಿತು ಅದ್ರ ಮುಂಚೆ ಯಾವುದೇ ರೀತಿ ಕೀಲ್ಗಳಲ್ಲಿ ನೋವು ಇರಲಿಲ್ಲ ಅಂತಂದಾಗ ಆದಷ್ಟು ಗಮನಕ್ಕೆ ಇಟ್ಕೊಳ್ಬೇಕು ವೈರಲ್ ಆರ್ಥರೈಟಿಸ್ ಇದೆಯಾ. ಈ ತರ ಯಾವ ತೊಂದರೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅನ್ನೋದು ನೋಡಿಕೊಂಡು ನಾವು ಡೀಟೇಲ್ ಕೇಸ್ ತಗೊಂಡು ನಂತರ ಚಿಕಿತ್ಸೆ ಕೊಟ್ಟಾಗ ಮಾತ್ರನೇ ಆ ಒಂದು ಆರ್ಥರೈಟಿಸ್ ಇಂದ ಅವರು ಸಂಪೂರ್ಣವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಮೆಡಿಕೇಷನ್ಸ್ ಮತ್ತು ಲೈಫ್ ಸ್ಟೈಲ್ ಡೀಟೇಲ್ಸ್ ಆಗಿರ್ಬೋದು ಮೆಡಿಕೇಷನ್ಸ್ ಜೊತೆಗೆ ಈವನ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿಕೊಂಡು ಒಂದು ಪ್ರಾಪರ್ ಕೇಸ್ ಸ್ಟಡಿ ಮಾಡಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಓಕೆ, ಡಾಕ್ಟರ್ ಆಶಾರಾಣಿ ಅವರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಮತ್ತು ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಆಶಾರಾಣಿ ಹೋಮಿಯೋಪತಿ ವೈದ್ಯರು, ನಮ್ಮ ವೈದ್ಯಶಾಲಾ ಕರ್ನಾಟಕದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿ ಶಾಖೆ ಇದೆ, ಇನ್ನು ಹುಬ್ಬಳ್ಳಿ ಮೈಸೂರು ಹಾಸನ ದಾವಣಗೆರೆ ಕಲಬುರಗಿ ಶಿವಮೊಗ್ಗ ಹೊಸಪೇಟೆಯಲ್ಲಿ ಶಾಖೆ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಪುಣೆ ಸೋಲಾಪುರ ನಾಗ್ಪುರದಲ್ಲಿ ಶಾಖೆ ಇದೆ. ದೂರವಾಣಿ ನಂಬರ್ ಈ ರೀತಿಯಾಗಿದೆ 0804664677, ಮತ್ತೊಂದು ನಂಬರ್ 1800572222. ಡಾಕ್ಟರ್ ಆಶಾರಾಣಿ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ.